ನಮಸ್ತೆ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಅರ್ಥಿಂಗ್ನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಒಂದು ನಾಲ್ಕರಿಂದ ಐದು ಅಡಿಯಷ್ಟು ಗುಂಡಿಯನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಜಿ ಐ ಪೈಪ್ ಅಂದರೆ ಒಂದು ಇಂಚು ಜಿ ಐ ಪೈಪು ಅದಕ್ಕೆ ತಳ ಮತ್ತು ಟಾಪ್ನಲ್ಲಿ ಓಲ್ ಹಾಕ್ಕೊಂಡು ಈ ಥರ ಉಣ್ಬೇಕಾಗುತ್ತೆ ನಂತರ ಇದ್ದಿಲು ಹಾಕಿ ಇದ್ದಲು ಮತ್ತು ಕಲ್ಲುಪ್ಪನ್ನು ಒಂದೊಂದು ಚೀಲ ಇಟ್ಕೊಂಡಿರಿ ಮೊದಲು ಇದ್ದಲನ್ನು ಹಾಕಿ ಮನೆಯಲ್ಲೇ ಸಿಗುತ್ತೆ ಅಥವಾ ಅಂಗಡಿಯಲ್ಲಿ ಎಲ್ಲಾದರೂ ಬೈ ಮಾಡಿ ಇಲ್ಲಾಂದರೆ ಪೌಡ್ರ್ ಕೂಡ ಈಗ ಸಿಗುತ್ತೆ ಇದ್ದಲ್ದು ಇದ್ದಲು ಹಾಕೋದಾದ್ಮೇಲೆ ನಂತರ ಕಲ್ಲುಪ್ಪನ್ನು ಹಾಕಿ ದಪ್ಪು ಉಪ್ಪು ಹಾಕಬೇಕಾಗುತ್ತೆ ಪುಡಿ ಉಪ್ಪನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದ್ದಲು ಮತ್ತು ಉಪ್ಪನ್ನು ಹಾಕೋದ್ರಿಂದ ಎ ಬಿ ಅರ್ತಿಂಗ್ ಇರುತ್ತೆ ಅಂದರೆ ಆರ್ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ಲೋ ಚೆನ್ನಾಗಿರುತ್ತೆ ಎಲೆಕ್ಟ್ರಿಕಲ್ ಫ್ಲೋ ಆದ್ದರಿಂದ ಇದ್ದಲು ಮತ್ತು ಉಪ್ಪನ್ನು ಯೂಸ್ ಮಾಡ್ತೀವಿ ಇದ್ದಲು ಉಪ್ಪಿನಿಂದ ತೇವಾಂಶ ಚೆನ್ನಾಗಿ ಇರುವುದರಿಂದ ಎಲೆಕ್ಟ್ರಿಕಲ್ ಫ್ಲೋ ಚೆನ್ನಾಗುತ್ತೆ ಹಂತ ಹಂತವಾಗಿ ಇದ್ದಲು ಮತ್ತು ಉಪ್ಪನ್ನು ಹಾಕಬೇಕಾಗುತ್ತದೆ ಎಷ್ಟು ಜಾಸ್ತಿ ಸಾಧ್ಯವೋ ಅಷ್ಟು ಇದ್ದಲು ಮತ್ತು ಉಪ್ಪನ್ನು ಹಾಕಿ ಈ ಎಲೆಕ್ಟ್ರಿಕಲ್ ಅರ್ಥಿಂಗು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಮನೆಯಲ್ಲೂ ಕೂಡ ಇರಬೇಕು ಇರಬೇಕಾಗುತ್ತೆ ನಂತರ ಪೂರ್ತಿ ಮುಗಿದ ಮೇಲೆ ನೋಡಿ ಮೀಟ್ರ್ ಬಾಕ್ಸಿಂದ ನೀವು ಕಾಪರ್ ತಂತಿಯನ್ನಾದರೂ ಯೂಸ್ ಮಾಡಿ ಅಥವಾ ಜಿ ಐ ತಂತಿನಾದ್ರೂ ಯೂಸ್ ಮಾಡಿ ಹೀಗೆ ನೋಡಿ ಯೂಸ್ ಮಾಡ್ಕೊಂಡು ಬಂದು ಪೈಪಲ್ಲಿ ಎಳ್ಕೊಂಡು ಬನ್ನಿ ಈ ಥರ ಆ ಮೀಟ್ರ್ ಬಾಕ್ಸಿಂದ ಗ್ರೌಂಡದ ಗ್ರೌಂಡ್ ರುಗುವೆ ನೋಡಿ ನಟ್ ಅಲ್ ಬಲ್ಟ್ ಯೂಸ್ ಮಾಡಿ ಆ ಹೋಲ್ ಹೊಳಿಕೆ ಈ ಜಿ ಐ ತಂತಿ ಅಥವಾ ಕಾಪರ್ ತಂತಿಯನ್ನು ಈ ಥರ ಫಿಕ್ಸ್ ಮಾಡಿ ಟೈಟ್ ಮಾಡಬೇಕಾಗುತ್ತೆ ನಾ ಟನ್ ಬಾಲ್ಟಿಂದ ನೋಡಿ ಈ ಥರ ಟೈಟ್ ಮಾಡಬೇಕಾಗುತ್ತೆ ಎರಡೂ ಕೊಡಿಗೂ ಅದನ್ನು ಜಿ ತಂತಿಯನ್ನು ನುಲಿದು ನೋಡಿ ಈ ಥರ ಸೇಫಾಗಿ ನೀವು ಎಳ್ಕೊಂಡು ಬರಬೇಕಾಗುತ್ತೆ ಕೆಲವರು ಹಾಗೇ ಜಿ ಐ ತಂತಿಯನ್ನು ಹಾಕ್ತಾರೆ ಬಟ್ ಅದು ಹಾಕೋದು ಸೇಫ್ ಅಲ್ಲ ನೋಡಿ ಮೀಟ್ರ್ ಬಾಕ್ಸಿಗೆ ಈ ಥರ ಒಂದು ಒನ್ ಟೆನ್ ಮಳೆಯನ್ನು ಹೊಡೆದು ನೀವು ಅರ್ಥಿಂಗ್ ಗ್ರೌಂಡಿಂಗನ್ನು ತಂದಿರ್ತಿರಲ್ಲ ಜಿ ಐ ತಂತಿ ಅದು ಮತ್ತು ನೀವು ಇನ್ಸೈಡ್ ವೈರಿಂಗ್ ಮಾಡಿರ್ತೀರಲ್ಲ ಅರ್ಥಿಂಗ್ ಗ್ರೀನ್ ವೈರನ್ನು ನೀವು ಸ್ಕಿನ್ ಔಟ್ ಮಾಡಿಕೊಂಡು ನೋಡಿ ಎರಡನ್ನೂ ಕೂಡ ಒಂದಕ್ಕೆ ನುಲಿಬೇಕಾಗುತ್ತೆ ಶಾರ್ಟ್ ಆಗೋಂಗೆ ನೋಡಿ ಇಲ್ಲಿ ನಾವು ಶಾರ್ಟ್ ಮಾಡಿದ್ದೀವಿ ತುಂಬ ಟೈಟಾಗಿ ನೀವು ನುಲಿರಿ ನುಲ್ದಾದ್ಮೇಲೆ ಅದನ್ನ ಕಟ್ ಮಾಡಿ ಎಕ್ಸ್ಟ್ರಾ ಇರೋದನ್ನ ನೋಡಿ ನಂತರ ಈ ಗುಂಡಿಗೆ ಮರಳು ಮಿಕ್ಸಿತ ಮಣ್ಣನ್ನು ತುಂಬಿ ಆ ಜಿ ಐ ಪೈಪ್ ಕಾಣಬೇಕು ಅದರೊಳಕ್ಕೆ ಮಣ್ಣು ಹೋಗಬಾರ್ದು ಆ ರೀತಿ ಮುಚ್ಚಿ ಅದರ ಮೇಲೇನಾದರೂ ಸೇಫ್ಟಿಯಾಗಿ ಇಟ್ಟು ಮುಚ್ಚಬೇಕಾಗುತ್ತೆ ಇಲ್ಲಿ ನೀವು ಆವಾಗ ಅವಾಗೆ ನೀರನ್ನು ಹಾಕ್ಕೋಬೇಕಾಗುತ್ತೆ ಆದ್ದರಿಂದ ಆ ಜಿ ಐ ಪೈಪು ನಿಮಗೆ ಸ್ವಲ್ಪನಾದರೂ ಕಾಣಬೇಕಾಗುತ್ತೆ ಅಥವಾ ಮೇಲೇನಾದರೂ ನೀವು ಕ್ಯಾಪು ಏನಾದರೂ ಇಟ್ಟು ಆವಾಗ ಆವಾಗ ನೀರ ಸ್ಪ್ರೆಡ್ ಮಾಡಿ ಹಾಕ್ತಾಯಿರಿ ನೋಡಿ ಈಗ ಒಂದು ರೀತಿ ಒಂದೆರಡು ಬಕೆಟ್ ನೀರು ಹಾಕಿ ಮಣ್ಣು ಖುಷಿಯುತ್ತೆ ಆನಂತರ ಲೆವೆಲ್ ಮಾಡಿ ಅಲ್ಲಿ ಅರ್ಥಿಂಗ್ ಕಮ್ಮಿ ಆದಾಗ ಕಮ್ಮಿ ಆದಾಗ ನೀರನ್ನು ಸ್ಪ್ರೆಡ್ ಮಾಡಿದರೆ ಒಳ್ಳೆಯ ಅರ್ಥಿಂಗ್ ಸಿಗುತ್ತೆ ನೋಡಿ ಈ ಥರ ಸೇಫಾಗಿ ನೀವು ಪೈಪ್ ಮುಖಾಂತ್ರನೇ ನೀವು ಜಿ ಎ ತಂತಿನ ಮೀಟ್ರ್ ಬಾಕ್ಸ್ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಸೇಫಾಗಿ ಮಾಡಿ ಅಲ್ಲಿ ನೀರನ್ನು ಕೂಡ ನಂತರ ಹಾಕಬೇಕಾಗುತ್ತೆ ಈ ಥರ ಒಂದು ಬಾಟ್ಲು ಏನಾದ್ರು ಇಡಿ ಸೇಫ್ ಇದೆ ನೋಡಿ ನಂತರ ನೋಡಿ ಅರ್ಥಿಂಗ್ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಅರ್ಥಿಂಗ್ ಹಾಕ್ತಾಯಿದ್ದೀನಿ ಲೈಟ್ ಇದೆ ನೋಡಿ ಸಾಕೆಟಲ್ಲೂ ಇದೆ ಅರ್ಥಿಂಗ್ ಕನೆಕ್ಟ್ ಮಾಡಿದಾಗಲೂ ನೋಡಿ ಅರ್ಥಿಂಗ್ ಪ್ಲಗ್ಗಿನ್ ಮಾಡಿದರೂ ಕೂಡ ಲೈಟ್ ಆನ್ ಆಗ್ತಾ ಇದೆ ಅಂದರೆ ಅರ್ಥಿಂಗು ಪರ್ಫೆಕ್ಟ್ ಆಗಿದೆ ಗೆಳೆಯರೆ ಇದೇ ರೀತಿ ಎಲ್ಲರ ಮನೆಯಲ್ಲೂ ಕೂಡ ಬರಬೇಕಾಗುತ್ತೆ ಈ ಥರ ಮಾಡಿ ಕನೆಕ್ಷನ್ ಮಾಡಿ ನೋಡಿ ಚೆಕ್ ಮಾಡಿ